문제가 우리 쌤 문제가 뭐냐? 됐잖아 됐잖아 ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಘಟನೆ ಬಹುಶಃ ಯಾರು ಕಲ್ಪನೆ ಮಾಡ್ಕೊಳಕ್ ಆಗೋದಿಲ್ಲ. ಅವನು ನನ್ನ ಬಗ್ಗೆ ಇಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ಆಘಾತ ಆಯ್ತು ಅಂತ ಹೇಳಿ ಅವನು ಆ ರೀತಿ ಮಾಡ್ಕೊಂಡಿರುವಂತದ್ದು ನನಗೆ ತುಂಬಾ ನೋವು ತಂದಿದೆ. ತಾಯಿ ಇಬ್ಬರು ಅಕ್ಕಂದಿರಿದ್ದಾರೆ, ಇನ್ನು ಮದುವೆ ಆಗಿರಲಿಲ್ಲ ಅವನು. ಈಗ ಅವರ ಕುಟುಂಬದ ವ್ಯವಸ್ಥೆ ಮಾಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗ್ದೇ ಆ ತಾಯಿಗೆ ಒಂದು 5 ಲಕ್ಷ ಕೊಟ್ಟು ಬಂದಿದ್ದೇನೆ. ಇನ್ನು 5 ಲಕ್ಷ ರೂಪಾಯಿನ ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಟ್ಟು ಅವ್ರಿಗೆ ಇಂಟ್ರೆಸ್ಟ್ ಬರೋಂಗೆ ಮಾಡಿ ಮುಂದೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ಎಂ ಎಲ್ ಎ ಹೇಳಿದ್ದೇನೆ. ಆದಷ್ಟು ಬೇಗ ಅವ್ರ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟು ಅವ್ರಿಗೆ ಬಡ್ಡಿ ಬರೋಂಗೆ ಮಾಡ್ತೇನೆ. ಅವ್ರ ಮುಂದೆ ಇನ್ನೇನು ಆಗಬೇಕು ಅಂತ ಹೇಳ್ತಾರೆ ಆ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬಂದಪ್ಪ, ಈ ತರ ಘಟನೆ ಆಗಬಾರ್ದಾಗಿತ್ತು. ತುಂಬಾ ನೋವು ತಂದಿದೆ. ಏನು ಯಾವುದೋ ಶಬ್ದಗಳಲ್ಲಿ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ಪ್ರೀತಿ ವಿಶ್ವಾಸ ಅತಿಯಾದಾಗ ಈ ತರ ಆಗಿಬಿಡುತ್ತೆ. ಇದು ಆಗಬಾರ್ದಾಗಿತ್ತು. ಆ ನೋವನ್ನು ತಡೆಯುವಂತ ಶಕ್ತಿ ಭಗವಂತ ಅವ್ರ ತಂಗಿರಿಗೆ ತಾಯಿಯಂದ್ರಿಗೆ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಏನೇನು ಕೇಳಲಿಲ್ಲ ಅವರು. ನಾನೇ ಹೇಳಿದ್ದೀನಿ 5 ಲಕ್ಷ ಕೊಟ್ಟು 5 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇಡಿಸ್ತೀನಿ, ಮತ್ತೆ 5 ಲಕ್ಷನ ಅದರಿಂದ ಬಡ್ಡಿ ಬರೋಂಗೆ ಮಾಡಿ ಅವ್ರ ತಾಯಿ ಅವರೆಲ್ಲ ಜೀವನ ನಡೆಸೋಕೆ ಏನು ಅನುಕೂಲ ಬೇಕೋ ಅದು ಮಾಡಿ.